ಗೌರ್ನಮೆಂಟ್ ನಡುವೆ ಈಗಾಗಲೇ ಸಮರ ಸ್ಟಾರ್ಟ್ ಆಗಿದೆ. ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ವಿಧಾನಸೌಧಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ ಗುರುವಾರವೇ ಏನು ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಂಡಿಸಿದ್ರು. ಇವತ್ತು ಪ್ರತಿವಾದಿಗಳ ಪರ ವಕೀಲರು ವಾದವನ್ನ ಮಂಡಿಸಲಿದ್ದಾರೆ. ಒಂದು ಕಡೆ ಹೈಕೋರ್ಟ್ ತೀರ್ಪು, ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರ ರಾಜಭವನ ಚಲೋ ಬಹಳ ಅಂದ್ರೆ ಬಹಳ ಪೀಕ್ ಪಡ್ಕೊಳ್ತಾ ಇದೆ. ಈಗಾಗಲೇ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಬರದ ತಯಾರಿ ನಡೀತಾ ಇದೆ. ಇನ್ನೇನು ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಸಿದ್ದರಾಮಯ್ಯವರು ಒಂದು ಕಡೆ ನಿಗಿ ಕೆಂಡದಂತೆ ಇವತ್ತು ವಿಧಾನಸೌಧಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರ ಪ್ರತಿಭಟನೆಯಲ್ಲಿ ಸಿದ್ದರಾಮಯ್ಯವರು ಭಾಗಿಯಾಗ್ತಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿಕ ಶಾಸಕರು ಸಂಸದರು ಎಲ್ಲರೂ ಕೂಡ ಇದರಲ್ಲಿ ಕೈ ಜೋಡಿಸಿ ಪ್ರತಿಭಟನೆಗೆ ಮತ್ತಷ್ಟು ಕಿಚ್ಚನ್ನ ಹೆಚ್ಚಿಸಲಿದ್ದಾರೆ ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ ನಾಯಕರ ಈ ರಾಜಭವನ ಚಲೋ ವಿಪಕ್ಷಗಳಿಗೆ ಒಂದು ರೀತಿಯಾದಂತಹ ನಡುಕವನ್ನ ಉಂಟು ಮಾಡ್ತಾ ಇದೆ. ರಾಜ್ಯಪಾಲರು ಮತ್ತು ಕೇಂದ್ರದ ವಿರುದ್ಧ ಧಿಕ್ಕಾರವನ್ನ ಕೂಗೋದ್ರ ಮುಖಾಂತರ ಆಕ್ರೋಶವನ್ನ ವ್ಯಕ್ತಪಡಿಸೋದಕ್ಕೆ ಕಾಂಗ್ರೆಸ್ ಕಲಿಗಳು ಸನ್ನದ್ಧರಾಗಿದ್ದಾರೆ. ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಾ ಇದೆ. ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಗಾಂಧಿ ಪ್ರತಿಮೆಯ ಮುಂಭಾಗ ಬೃಹತ್ ಚಲೋವನ್ನ ಹಮ್ಮಿಕೊಳ್ಳಲಾಗುತ್ತೆ. ಈ ಚಳುವಳಿಯ ಮುಖಾಂತರ ಬಿಜೆಪಿ ಹಾಗೆ ಜೆಡಿಎಸ್ಗೆ ಟಕ್ಕರನ್ನ ಕೊಡಲೇಬೇಕು ಅನ್ನುವಂಥ ನಿಟ್ಟಲ್ಲಿ ಈ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗ್ತಾ ಇರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಹಗರಣವನ್ನ ಬಯಲಿಗೆ ಎಳಿಬೇಕು, ಅವರ ವಿರುದ್ಧವೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು. ಅಷ್ಟೇ ಅಲ್ಲದೆ ಶಶಿಕಲಾ ಜೊಲ್ಲೆ ಮೊಟ್ಟೆ ಹಗರಣ, ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡೆದಿರುವಂತಹ ಶಶಿಕಲಾ ಜೊಲ್ಲೆ ಅವರ ವಿರುದ್ಧವೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬೇಕು. ಅದಾದ ನಂತರ ಗಾಲಿ ಜನಾರ್ದನ ರೆಡ್ಡಿ, ಮುರುಗೇಶ್ ನಿರಾಣಿ ವಿರುದ್ಧವೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬೇಕು. ಯಾಕೆ ಇಷ್ಟು ದಿನಗಳವರೆಗೂ ಮಲತಾಯಿ ಧೋರಣೆಯನ್ನ ಮಾಡಿದ್ರಿ ಬಿಜೆಪಿ ಹಾಗೆ ಜೆಡಿಎಸ್? ಬರೀ ಹಗರಣದಲ್ಲೇ ಮುಳುಕೊಂಡು ಬಂದಿದೆ ಬಿಜೆಪಿ ಹಾಗೆ ಜೆಡಿಎಸ್ನ ನಾಯಕರು. ನಿಮ್ ಕಣ್ಣಿಗೆ ಕಾಣ್ಲಿಲ್ವಾ? ಕೇವಲ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾತ್ರ ನಿಮ್ ಕಣ್ಣಿಗೆ ಕಂಡ್ರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಎಷ್ಟು ಬೇಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ರು ಅಷ್ಟೇ ಬೇಗ ಬಿಜೆಪಿ ಹಾಗೆ ಜೆಡಿಎಸ್ನ ನಾಯಕರ ವಿರುದ್ಧವೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬೇಕು ಅಂತ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯಲ್ಲಿ ಅವರ ಆಕ್ರೋಶವನ್ನ ವ್ಯಕ್ತಪಡಿಸಲಿದ್ದಾರೆ. ಒಟ್ಟಾರೆಯಾಗಿ ಇದು ಇಡೀ ಕಂಪ್ಲೀಟ್ ಕಾಂಗ್ರೆಸ್ ಪಾಳೆಯಕ್ಕೆ ನುಂಗಲಾರದ ತುತ್ತಾಗಿದೆ. ಆದರೆ ಮೇಲ್ನೋಟಕ್ಕೆ ನಾವು ತುಂಬಾ ಕಾಮನ್ ಕೂಲ್ ಆಗಿದ್ದೀವಿ, ನಮ್ಗೆ ಯಾವುದೇ ರೀತಿಯಾದಂಥ ಟೆನ್ಷನ್ ಇಲ್ಲ. ನಾವು ಈ ಹಗರಣ ಏನಿದೆಯಲ್ಲ, ಈ ಹಗರಣವನ್ನ ಭೇದಿಸ್ಕೊಂಡು ಸಿದ್ದರಾಮಯ್ಯವರ ಕುರ್ಚಿಯನ್ನ ಉಳಿಸ್ಕೊಳ್ಳೋ ರೀತಿಯಲ್ಲಿ ನೋಡ್ಕೊಳ್ತೀವಿ ಅಂತ ಅಂದ್ಕೊಳ್ತಾ ಇದ್ದಾರೆ. ಅದು ಕೇವಲ ಮೇಲ್ನೋಟಕ್ಕಷ್ಟೇ ಅಂತ ಗೊತ್ತಾಗ್ತಾ ಇದೆ. ಬಟ್ ಆದರೂ ಕೂಡ ಹೈಕಮಾಂಡ್ನ ನಾಯಕರು ಈಗಾಗಲೇ ಎಲ್ರಿಗೂ ಒಂಥರ ಚಡಿಯೇಟ್ ಕೊಟ್ಟಂಗೆ ಕೊಟ್ಟಿದ್ದಾರೆ. ರಾಜ್ಯಕ್ಕೆ ಬಂದಿದ್ದಾರೆ ಕೆ ಸಿ ವೇಣುಗೋಪಾಲ್ ಆಗಿರ್ಬೋದು, ರಣದೀಪ್ ಸಿಂಗ್ ಸುರ್ಜೇವಾಲ ಆಗಿರ್ಬೋದು, ತಾಕೀತನ್ನ ಮಾಡುದು ಸಭೆ ಮೇಲೆ ಸಭೆಯನ್ನ ಕರೆದು ಶಾಸಕರು ಸಚಿವರ ನೇತೃತ್ವದಲ್ಲಿ ಒಂದು ಮಹತ್ವದ ಚರ್ಚೆಯನ್ನು ಕೂಡ ನಡೆಸಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡೋ ಹಾಗಿಲ್ಲ. ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳು ಇದರ ಬಗ್ಗೆ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡೋದಕ್ಕಾಗುವುದಿಲ್ಲ. ಹಾಗಾಗಿ ಸಚಿವರೇ ನೀವಿದ್ದೀರಿ, ಶಾಸಕರೇ ನೀವಿದ್ದೀರಿ, ಇದರ ಬಗ್ಗೆ ಧ್ವನಿ ಎತ್ತಿ ಬಿಜೆಪಿ ಹಾಗೆ ಜೆಡಿಎಸ್ನ ಹಗರಣಗಳನ್ನ ಜನರಿಗೆ ಮತ್ತೊಮ್ಮೆ ತಿಳಿಸಿ. ಈ ಹಗರಣವನ್ನ ಮುಚ್ಚಾಕೆ ಅಂತಾನೋ ಅಥವಾ ಅವರ ಹಗರಣಗಳನ್ನ ಮೇಲೆತ್ತಿ ಅಂತಾನೋ ಗೊತ್ತಿಲ್ಲ. ವಾಟ್ ಇಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ನ ಹಗರಣಗಳು ಇನ್ನು ಮುಂದೆ ರಾರಾಜಿಸ್ತಾ ಇರಬೇಕು. ಎಲ್ಲರ ಬಾಯಲ್ಲೂ ಕೂಡ ಬಿಜೆಪಿ ಹಾಗೆ ಜೆಡಿಎಸ್ನ ಹಗರಣಗಳನ್ನ ಮಾತಾಡ್ಕೋಬೇಕು ಅನ್ನುವಂಥ ನಿಟ್ಟಲ್ಲಿ ಈಗಾಗಲೇ ಎಐಸಿಸಿ ನಾಯಕರು ಕೂಡ ಕಾಂಗ್ರೆಸ್ನ ನಾಯಕರಿಗೆ ಕಿವಿ ಹಿಂಡಿದ್ದಾರೆ. ಹಾಗಾಗಿ ಅದೇ ಕೆಲಸದಲ್ಲಿದ್ದಾರೆ. ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನುವಂತಹ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ.
ಕಾದ್ ನೋಡ್ಬೇಕಾಗುತ್ತೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗ.